ನಮ್ಮ ಜಿಲ್ಲೆಯ ಅವರೇ ಆದ ನಮ್ಮ ಜಿಲ್ಲೆಯ ಒಂದು ಟಾಲೆಸ್ಟ್ ಲೀಡರ್ ಅಂತಾನೆ ಹೇಳೋಕೆ ಇಷ್ಟಪಡ್ತೀನಿ. ಅವರಿಗೆ ಇಂಡಿಯಾ ನಮ್ಮ ಭಾರತ ದೇಶದ ಒಂದು ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಸಿಕ್ಕಿತ್ತು. ಅಭಿನಂದನೆಗಳನ್ನ ತಿಳಿಸಿ ಆಶೀರ್ವಾದ ಪಡೆಯೋಕೆ ಬಂದೆ ಅಷ್ಟೇ. ಅಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಯಾಕೆಂದ್ರೆ ಇದು ನಾನು ಈ ನ್ಯೂಸ್ ಅನೌನ್ಸ್ ಆದಾಗ ನಾನು ಬಜೆಟ್ ಅಧಿವೇಶನದಲ್ಲಿದ್ದೆ ಪಾರ್ಲಿಮೆಂಟಲ್ಲಿ. ಅದಾದ್ಮೇಲೆ ಒಂದಷ್ಟು ಮಂಡ್ಯ ಟೂರು ಕಮಿಟಿ ಮೀಟಿಂಗ್ಸ್ ಇತ್ತು, ಆವಾಗಲೇ ಬರಬೇಕಿತ್ತು, ಈಗ ಟೈಮ್ ಆಯಿತು, ಅವರು ಟೈಮ್ ಕೊಟ್ಟರು ಇವಾಗ. ಸೊ ಹಾಗಾಗಿ ಈಗ ನಮ್ಮ ಜಿಲ್ಲೆಯವರೆಲ್ಲ ಅವರ ಅಭಿಮಾನಿಗಳ ಅಪಾರ ಇನ್ನು. ಸೊ ಅವರೆಲ್ಲ ನಾವು ಬರ್ತೀವಿ ನಿಮ್ಮ ಜೊತೆಯಲ್ಲಿ ಅಂದರು ಅಷ್ಟೇ. ಐ ವಾಂಟೆಡ್ ಟು ಸಿ ಬ್ಯಾಲೆನ್ಸ್ ಯಾವ ರೀತಿ ಆಗುತ್ತೆ, ಯಾವ ರೀತಿ ಬೆಳವಣಿಗೆ ಆಗುತ್ತೆ, ನಮ್ಮ ಜಿಲ್ಲೆಯ ಅಭಿವೃದ್ಧಿ ಯಾವ ದಿಕ್ಕಲ್ಲಿ ಹೋದರೆ ನಾನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ. ಇವತ್ತು ಎಲ್ಲರೂ ಬಂದಿದ್ದಾರೆ, ಅವರ ಮಾತನ್ನು ನಾನು ಕೇಳಬೇಕಲ್ವಾ? ನಾನು ಇಂಡಿಪೆಂಡೆಂಟಾಗಿ ನಿಂತ್ಕೊಳ್ಳೋಕ್ಕೆ ನನ್ನ ಬೆಂಬಲವಾಗಿ ನಿಂತವರ ಒಂದು ಸಲಹೆ ಸೂಚನೆನೆ ನನ್ನ ಈ ದಿಕ್ಕಲ್ಲಿ ನಡ್ಕೊಂಡು ಬಂದಿರೋ ಈವರೆಗೂ. ಇವತ್ತು ಎಲ್ಲರ ಜೊತೆಲಿ ಚರ್ಚಿಸ್ತೀನಿ, ಇನ್ನೂ ಇದೆ, ಇನ್ನು ವರಿಷ್ಠರು ಸೀನಿಯರ್ಸು ಎಲ್ಲರನ್ನು ನಾನು ಮಾತಾಡಿಸಿ ಸಲಹೆಯನ್ನ ಕೇಳಬೇಕಾಗಿದೆ. ನಮ್ಮ ಕುಟುಂಬದ ಸದಸ್ಯರು, ನಮ್ಮ ಆಪ್ತರು, ಹಿತೈಷಿರಿ ಯಾರಿರ್ತಾರೋ ಅವ್ರನ್ನೂ ನಾನು ಮಾತಾಡಿಸ್ಬೇಕು. ಸೊ ಇದೆಲ್ಲ ಆದಮೇಲೆ ನಾನು ಹೇಳ್ತೀನಿ.